ಅಯ್ಯೋ ದೇವ್ರಿ, ಮತ್ತೆ ಕುಡಿಲಿಕ್ಕೆ ತಣ್ಣೀರಲ್ಲ, ಬಿಸಿ ನೀರೇ ಆಗ್ಬೇಕು ನಿಮಗೆ. ಇವ್ರಿ ಯಾರಿಗೆ ಬೇಕು ಸ್ವಾಮಿ ಅಡಿಗೆ ಮಾಡುವ ಕೆಲಸ? ನೀವು ಯಾರಂತ ಗೊತ್ತಾಗಿಲ್ಲ. ನಾನು ದಾಮೋದರ ಭಟ್ರು ಅಂತ. ದಾಮೋದರ ಭಟ್ರು? ನಿಮಗೆ ಸುಭಾಷ್ ಭಟ್ರು ಗೊತ್ತುಂಟ? ಹೌದು, ಅವರ ಅಣ್ಣ ನಾನು. ಹೌದಾ? ಖಾಸ ಅಣ್ಣ. ಹೌದೌದು. ಅಯ್ಯೋ, ಈ ಅರಮನೆಯಲ್ಲಿ ಪ್ರಧಾನ ಬಾಣ ಸಿಗ ನಾನು ಸ್ವಾಮಿ. ಎಂತ ಸೆಕೆ, ಎರಡು ದಿವಸ ಆಯ್ತು ಅರಮನೆಯಲ್ಲಿ ಉಪ್ಪಿಲ್ಲ, ಆದ್ರೂ ಒಂದಿನೂ ಸಮಸ್ಯೆ ಆಗ್ಲಿಲ್ಲ. ಇವತ್ತು ನುಗ್ಗಿಕಾಯಿ. ಇಲ್ಲ, ನಿತ್ಯ ಸೌತೆಕಾಯಿ, ಯಾವತ್ತೂ ಸೌತೆಕಾಯಿ. ಅವನಪ್ಪ ಮಹಾರಾಜರು ಹೇಳುದೇನು ಎಲ್ಲವರ ಎದುರಿಗೆ, ಒಳ್ಳೆ ಅಡಿಗೆ ಮಾಡಾಕ್ಬೇಕು ಅಂತ ಹೇಳುದು. ಆಮೇಲೆ ನಮ್ಮಲ್ಲೇ ಹೇಳುದಿಲ್ಲ, ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡಿ ಅಂತ ಹೇಳುದು. ಹಾಗೂ ಹೇಳ್ತಾರೆ, ಹಾಗೂ ಹೇಳ್ತಾರೆ. ಇವ್ರೇನಿಲ್ಲ, ಯಾಕೆ ಬಟ್ಟರೆ ಅಡಿಗೆ ಹೀಗೆ, ಯಾಕೆ ಅಡಿಗೆ ಹೀಗೆ ಅಂತ ಕೇಳುದು. ಒಬ್ಬೊಬ್ರು ಒಂದೊಂದು ರಗಳೆ, ಒಬ್ಬರಿಗೆ ಸಿಹಿ ಆದ್ರೆ ಒಬ್ರಿಗೆ ಖಾರ ಆಗುದಿಲ್ಲ, ಒಬ್ರಿಗೆ ಖಾರ ಆದ್ರೆ ಮತ್ತೊಬ್ರಿಗೆ ಸಿಹಿ ಆಗುದಿಲ್ಲ. ಕೆಲವು ಜನ ನೋಡ್ಬೇಕು, ಇನ್ನು ಒಲೆಗೆ ಬೆಂಕಿ ಹಾಕಿರುದಿಲ್ಲ, ಅವಾಗ್ಲೇ ಬಂದ್ಕೊಂಡು ಅನ್ನ ಆಯ್ತಾ ಬಟ್ರಿ, ಅನ್ನ ಆಯ್ತಾ ಅಂತ ಕೇಳುದು. ನಾನು ಏನ್ ಮಾಡ್ಲಿ? ಇನ್ನು ಕೆಲವು ಜನ ಸಂಜೆ ಆದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಬರುದು. ಬೇಕು ಇರ್ರಾಗಳು ಸುಭಾಷ್ ಭಟ್ರಿ ತಿರುಗ್ತಾ ಇದ್ದಾರೆ ಈಗ ಅವರು. ಹೌದೌದು, ಯಾರಿಗೆ ಬೇಕು ಸ್ವಾಮಿ? ಸ್ವಲ್ಪ ಅನುಮಾನ ಉಂಟು. ಇಲ್ಲಿ ಬನ್ನಿ, ನಾನು ಹಾಗೆಲ್ಲ ಒಬ್ರು ಮನದಲ್ಲಿ ನಾನು ಏಕಾಂತಕ್ಕೆ ಹೋಗುದಿಲ್ಲ. ನಾನು ಇಲ್ಲ ಅವತ್ತ ಇವತ್ತು ಇಲ್ಲಿ ಬದಿದಿರಂತಾದ್ರೆ ಸ್ವಲ್ಪ ನಮ್ಮ ನೀವು ಸ್ಪಂದಿಸಬೇಕು. ಸ್ಪಂದಿಸ್ತೀರಾ? ಆಗ್ಲಿ, ನನ್ನ ಯೋಗ, ನನ್ನ ಭಾಗ್ಯ. ಹುಡುಗೆ, ಯಾವ್ದು ಹುಳಿ? ಹುಳಿ ನುಗ್ಗಿಕಾಯಿ. ಹುಳಿ ನುಗ್ಗಿಕಾಯಿ? ಹೌದಾ? ಹೌದು. ಭಾನುವಾರ ಬಿಡುವಲ್ಲ, ಅವತ್ತು ಖುಷಿ ಹೌದಲ್ಲ. ಹಾಗಿದ್ರೆ ಬಹುಶಃ ಶನಿವಾರ ಇರಬಹುದು. ಬೇಡ, ಒಳ್ಳೆದಾಯ್ತು. ನಾಳೆ ವಾರ ಯಾವ? ನಾಳೆ ಸೋಮವಾರ. ಕರ್ಮ ಭಾನುವಾರ? ನಾಳೆ. ಹೌದು, ನಾಳೆ ಭಾನುವಾರ. ಹಾಗಾದ್ರೆ ಎಲ್ಲ ನಮ್ಮ ಅನುಕೂಲ ಆಗಿದೆ. ಕೆಲಸ ಮಾಡಿ ಹೇಳಿ. ನೂರ ಕೈ
ಇದು ಏನದು ಕೆಟ್ಟ ಗಾಂಟು ವಾಸ ವಿಷ ವಿಷವ ನಾಳೆ ಹುಟ್ಟಿ ದಿವಸ ಅಲ್ವಾ ನಾಳೆ ದಿವಸ ಭಾನುವಾರ ಹೌದು ಆ ಕಾಲಕ್ಕೆ ಇದನ್ನು ಕೊಡ್ತಾ ಇದ್ದೇನೆ ಇದನ್ನ ಕೈಯಾರೆ ಹಾಲನ್ನು ಬಿಸಿ ಮಾಡಬೇಕು ಹಾಲು ಬಿಸಿ ಮಾಡಿ ಹಾಲಿಗೆ ಏನನ್ನು ಸೇರಿಸುತ್ತೀಯ ಕೇಸರಿ ಸಕ್ಕರೆ ಗೋಡಂಬಿ ದ್ರಾಕ್ಷಿ ಮಣ್ಣು ಯಾವುದು ಬೇಡ ಅದಕ್ಕೆ ಇದನ್ನು ಅಗತ್ಯವಾಗಿ ಸೇರಿಸಬೇಕು ಸೇರಿಸಿ ನಿಮಗೆ ತಂದು ಕೊಡಬೇಕು ಮಹಾರಾಣಿ ಶಿವಗಾಮಿ ಅವರಿಗೆ ಕೊಡಬೇಕು ನಿನ್ನ ಕೈಯಾರೆ ಯಾರು ಕೇಳಬಹುದು ಯಾಕೆ ಬಂದ್ರೆ ತಂದು ಕೊಡ್ತಾ ಇದ್ದೀಯಾ ಇಲ್ಲ ನಾನು ಕೊಡುದಿಲ್ಲ ಅವರಿಗೆ ನಾ ಕೊಡುದಿಲ್ಲ ನನ್ನ ಹುಟ್ಟುಹಬ್ಬ ನಾಳೆ ಮಾಡಬೇಕಾಗ್ತದೆ ಯಾಕೆ ನಿಮ್ಮ ಹುಟ್ಟುಹಬ್ಬದಿಂದ ಏನು ವಿಶೇಷ ನಾಳೆ ವಿಷಯ ಹಾಕಿದ್ರೆ ಕೊಂಚ ಪೂರ್ಣ ಎಲ್ಲ ಉಂಟು ಸ್ವಲ್ಪ ನಾನು ಅವ್ರಿಗೆ ಕೊಟ್ಟಿದ್ರೆ ಅದು ನೀವು ನನಗೆ ಕೊಡ್ತೀರಾ ನೀ ನಾಳೆ ಹುಟ್ಟುಹಬ್ಬ ಮಾಡ್ತಿದ್ರೆ ನಾಳೆ ನಾನು ಹುಟ್ಟುಹಬ್ಬ ಮಾಡ್ಬೇಕಾಗ್ತದೆ ಇನ್ನು ನೀವು ನಿಮ್ಮ ಹುಟ್ಟುಹಬ್ಬ ಮತ್ತೆ ಯಾರು ಮಾಡ್ತಾರೆ ಅದು ಮತ್ತೆ ನೋಡೋಣ ಆಯ್ತಾ ಪರಸ್ಪರ ನಮ್ಮಿಬ್ಬರಲ್ಲಿ ನಾಳೆ ಹುಟ್ಟುಹಬ್ಬ ನಿನ್ನದ್ದು ಅಥವಾ ನಾನು ಮಾಡ್ಬೇಕು ಹಾಗಾದ್ರೆ ಆ ವಿಷಯವನ್ನು ಹಾಲಿಗೆ ತರಿಸಿ ಶಿವಗಾಮಿ ಕೊಡತಕ್ಕದ್ದು ಕೊಡ್ತೇನೆ ಕೊಡ್ತೀರ ಯಾರು ಕೊಟ್ಟದ್ದು ಕೇಳಿದ್ರೆ ಶಿವರುದ್ರೇನವ್ರು ಕೊಟ್ಟರು ಹುಟ್ಟುಹಬ್ಬ ಯಾವುದೇ ಸಂದರ್ಭದಲ್ಲಿಯೂ ಶಿವರುದ್ರಯ್ಯ ಕೊಟ್ಟದ್ದಲ್ಲ ನಾನೇ ಕೊಟ್ಟದ್ದು ಯಾವ ಸಂದರ್ಭದಲ್ಲೂ ಶಿವರುದ್ರಯ್ಯ ಕೊಟ್ಟಿದ್ದಲ್ಲ ನಾನೇ ಕೊಟ್ಟಿದ್ದು ನಿಧಾನ ಮೈ ಮುಟ್ಟಬೇಕು ನೀವು ನೋಡಿ ಇದ್ದ ನಾನೊಬ್ರೆ ನೀವೊಬ್ರೆ ಯಾರಾದ್ರೂ ಏನಾದ್ರು ತಿಳ್ಕೊಳ್ಳೋದು ನಿನ್ನ ಬೈಯ್ಯಾರು ನನ್ನ ಮುಂದೆ ಬೇಡ ನಾನು ಎಂತಂದವರಿಗೆ ಮಾಡಲಾಗಿಲ್ಲ ನಿನ್ನಂತ ಹಕ್ಕು ಭಟ್ಟ ಒಬ್ರೆ ಬಂದಿದ್ದೀರಿ ಈಗ ಇಲ್ಲ ಒಬ್ಬಲ್ಲ ನೀನು ಕುಲು ಕುಟುಂಬದಲ್ಲಿ ಹಾಕದ್ರೋನಲ್ಲ ಎಲ್ಲರೂ ಸುಧಾರಿಸ್ಬಿಡುವ ಪ್ರಶ್ನೆ ಬೇರೆ ಅದು ಒಂದಿನ ಬಿಟ್ಕೋ ಶಿವರುದ್ರನ ವಿಷಯವೇ ಬರಬಾರದು ಆಕಸ್ಮಿಕವಾಗಿ ಎಲ್ಲಾದರೂ ವಿಷಯ ಅಂತ ಗೊತ್ತಾದ್ರೆ ಯಾರು ಕೊಟ್ಟದ್ದನ್ನು ನೀನು ಕೊಲ್ಲಪಟ್ಟು ಹೇಳಿದ ಕೇಳಬಹುದು ಅವಾಗ ಹಾಕಿದ್ರೆ ಎಷ್ಟು ದಿವಸ ಆಯ್ತು ಹಾಗಾಗಿ ನೀವು ಮಾಡಿದ ಹುಡುಗಿಯನ್ನು ಊಟ ಮಾಡುವಂತಾರಲ್ಲ ಮೊನ್ನೆ ಅನ್ನ ಬಸಲಿ ಕೋಣಿ ಚೀಲಿಲ್ಲ ಇದರಲ್ಲೇ ಬರ್ತದೆ ಭವಿಷ್ಯ ಅರಮನೆಯ ಸಾಕಿದ ನಾಯಿ ಅನ್ನ ತಿನ್ನಿಸಿಕೊಂಡು ಭವಿಷ್ಯ ಎರಡು ಬಾರಿ ಅನ್ನ ಮಾಡಿದ್ದೆ ಆ ದಿವಸ ಆಯ್ತು ಮನುಷ್ಯರಿಗೆ ಸಾಕಾಗದೆ ಹೇಳಿದೆಯಲ್ಲ ಭವಿಷ್ಯ ಯಾರು ಅಂತ ಕೇಳಿದ ಹಾಗೆ ನಿಧಾನ ಅದೇನು ಅಷ್ಟು ಅವಸರ ಇದು ಅಮರೇಂದ್ರ ಕೊಟ್ಟದ್ದು ಅಮರೇಂದ್ರನೇ ಕೊಟ್ಟದ್ದು ಅವ್ರ ಹೆಸರು ಹೇಳ್ಬೇಕ ಹೌದು ಮುತ್ತಸ್ವಾಮಿ ಅವರು ಪಾಪದವರು ಒಳ್ಳೆಯವರು ಅವ್ರ ಹೆಸರು ಹೇಳ್ಬೇಕ ಹೇಳುದಿಲ್ಲ ಮಾಡ್ಲಿಕ್ಕೆ ಗ್ರಾಚಾರ ನಿನ್ನ ಕುಲು ಕುಟುಂಬದಲ್ಲೆಲ್ಲ ನಿನ್ನ ಸಾಧ್ಯಕ್ಕೆ ತಯಾರು ಮಾಡ್ಕೊಳ್ಬೇಕು ನೀವು ಇದಿಷ್ಟು ವಿಷಯ ಉಂಟಿಲ್ಲ ನಿನಗೆ ಬೇರೆ ಯಾರಿಗಿಲ್ಲ ನಮ್ಮಷ್ಟೇ ಬೇಡ ಒಂಚೂರು ಕೊಡಿ ನೀವು ಇಟ್ಕೊಳ್ಳಿ ಸ್ವಲ್ಪ ಅದು ಇಟ್ಕೊಳ್ತಾರೆ ಮತ್ತೆ ಕೆಲವರು ಬೇಕಾಗ್ತದೆ ಇದು ನಿನಗೆ ನಾನು ಹೇಳಿ ಕೇಳಬೇಕು ಹೇಳ್ತೇನೆ ವಿಷಯ ಹಾಕಿ ಮಾತಾಡಿವ್ರಿಗೆ ಕೊಡುವುದು ಕೊಡುವುದು ಯಾರು ಅಂತ ಕೇಳಿದ್ರೆ ಬಾಯಿ ಬಿಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಕೇಳಿದ್ರೆ ಅಮರೇಂದ್ರ ಅಂತ ಹೇಳು ಯಾವಾಗ ಎಲ್ಲಿಯಾದ್ರೂ ಆಕಸ್ಮಿಕವಾಗಿ ಪ್ರಕಟಗೊಂಡಾಗ ಅಲ್ಲ ಕೊಡು ಮೊದ್ಲೇ ಹೇಳ್ಬೇಕು ಕೊಟ್ಟ ಮೇಲೆ ಹೇಳ್ಬೇಕು ಕೊಡು ಮೊದ್ಲೇ ಹೇಳಿದ್ರೆ ಸಾಧ್ಯ ಅಲ್ಲೇ ಮಾಡ್ತೇನೆ ನಾನು ಗೊತ್ತಾಯ್ತಲ್ಲ ಅಲ್ಲ ಮಾರಾಟವ್ರಿಗೆ ಹಾಲು ಕೊಡುವಾಗ ಇದಕ್ಕೆ ವಿಷಯ ಹಾಕಿದ್ದೆ ಮತ್ತೆ ಅಮರೇಂದ್ರ ಹೇಳ್ಕೊಟ್ಟೆ ಕೊಡ್ಲ ಆಮೇಲೆ ಅವ್ರು ಸತ್ತವರು ಅವ್ರಿಗೆ ಯಾರು ಹೇಳುದು ಮೊದಲು ನಿಮ್ ಮನೇಲಿ ಹೇಳಿ ಬಂದ್ಬಿಡು ನಾನತ್ತು ಹೋಗ್ತೇನೆ ನಾನು ಶಿವರುದ್ರನ ಕೆಲಸ ಆಯ್ತೇನೆ ಅದನ್ನ ಹೆಂಡತಿ ಮಕ್ಕಳು ಹೇಳಿ ಬಂದ್ಬಿಡು ಆಯ್ತಾ ಅವ್ರು ಇಲ್ಲಿದ್ರೆ ಒಳ್ಳೇದು ಹೇಳಿದ್ದಾರೆ ಯಾರು ಹೆಂಡತಿ ಮಕ್ಕಳ ಅನುಕೂಲ ಆಯ್ತಲ್ಲ ಆಮೇಲೆ ನಿನ್ನ ತೊಂದರೆ ಅಲ್ಲ ನಾನು ಅವ್ರ ಕ್ಷೇಮ ನಾನು ನೋಡ್ಕೊಳ್ತೇನೆ ಆಯ್ತಾ ಮಹಾರಾಣಿಯವರೇ ಏನು ಸ್ವಾಮಿ
ಬಿಟ್ಟು ಹಾಲು ಕುಡಿಯುವ ಸಮಯ. ನನ್ನ ಹುಟ್ಟಹಬ್ಬದ ವಿಶೇಷವಾದ್ದರಿಂದ ನಾನೇ ಕೈಯಾರು ನೀವಿದ್ದಲ್ಲಿ ತಂದಿದ್ದೇನೆ. ಸರಿ, ತೆಗೆದುಕೊಳ್ಳಿ. ನೀವು ನಡುಗುದು ಯಾಕೆ? ನಡುಗುದು ಪಾತ್ರೆ ಬಿಸಿ ಉಂಟು, ಹೆಚ್ಚು ನಿಮ್ಮ ಹೆಗಲ ಮೇಲೆ ಶಲ್ಯ ಇತ್ತಲ್ಲ. ಇತ್ತು ಅದು ಅದು ಜಾರತ ಜಾರತದ ಎದುರುಗಿತ್ತು. ಮೊನ್ನೆ ಅದ್ರಲ್ಲಿ ಅನ್ನ ಬರ್ತಿದ್ದಲ್ಲ, ಎಲ್ಲೇನ ಪರಿಮಾಣ ಇದಕ್ಕೋದ್ರೆ ಮತ್ತೆ ಹಾಲು ಕುಡಿಯುದಿಲ್ಲ ಅಂತ. ಸ್ವಾಮಿ, ಸದಾ ಕಾಲ ನೀವು ನಮ್ಮ ಮೇಲೆ ಒಂದು ಅಭಿಮಾನ ಗೌರವ ಇದ್ದುಕೊಂಡು ಅಡುಗೆಯ ಮೇಲ್ವಿಚಾರಣೆ ಎಲ್ಲ ನೋಡಿಕೊಳ್ತಾ ಇದ್ದದ್ದು ನೀವು. ಹೌದು, ಹೇಗೆ ಉಂಟು ನಮ್ಮ ಅಡುಗೆ ವ್ಯವಸ್ಥೆ? ವ್ಯವಸ್ಥೆ ಒಳ್ಳೆ ಉಂಟು. ನಾನು ನಾಳೆ ಒಮ್ಮೆ ಊರಿಗೆ ಹೋಗುವ ಅಂತಿದ್ದೇನೆ. ನಾಳೆ ನೋಡಿ ಅಮ್ಮ, ಅದು ಎರಡು ಜರಿಗೆ ನೀವು ಕಳಿಸಿಕೊಟ್ಟದ್ದು, ಅದರಲ್ಲಿ ಒಂದೊಂದರಲ್ಲಿ ನೀರು ಹಾಕ್ತಾ ಇದ್ದೇವೆ, ಮತ್ತೊಂದರಲ್ಲಿ ಮಾತ್ರ ಅನ್ನ ಮಾಡ್ತಾ ಇದ್ದೇವೆ. ಆ ಎರಡು ಜರಿಗೆ ಹಾಗೆ ಉಂಟು, 25 ಸೌಟು. ಒಂದು ಮಾತ್ರ ಅನ್ನ ತಿನ್ನಿಸೋದು, ಮತ್ತೆ 4 ಹುಳಿ ಬಡಿಸೋದು. ತಂಗಿ, ಮತ್ತು ಯಾವತ್ತು ಹಾವದಲ್ಲಿ ಸಮಯ ತಂದು ಕೊಟ್ಟಿಲ್ಲ. ಈಗ ಅನ್ನ ಬಸಲಿಕ್ಕೆ ಎರಡು ಕೋಣಿ ಚಿನ್ನ ಕೊಟ್ಟಿದ್ರು. ಒಂದರಲ್ಲಿ ನಾಯಿ ಮಲಗ್ತಾ ಉಂಟು, ಒಂದ್ರಲ್ಲಿ ಮಾತ್ರ ಹಳತಾದ ಮೇಲೆ ಅದನ್ನ ಹಾಕಿ ಮಾಡ್ತಾ ಇದ್ದೀವಿ. ಕಡೆ ಅದ್ರ ಎರಡು ಕೋಣಿ ಚಿನ್ನ ಇರೋದು ಒಂದೇ. ಅದೇ ಏನು ಹಾವು ತಂದು ನಮ್ಮ ತಂಗಿಗೆ ನೀವೇ ತಂದು ಇವತ್ತು ಕೊಡ್ತಾ ಇದ್ದೀರಲ್ಲ, ಏನು ಕಾರಣ? ಅಧಿಕಾರಿಗಳಂತ ಹೇಳಿದ್ರೆ ದೇವರಿಗೆ ಸಮಾನ. ಹುಟ್ಟು ಹಬ್ಬದ ದಿನದಂತೆ ಏನಾದ್ರೂ ದೇವರಿಗೆ ನೈವೇದ್ಯವನ್ನು ಮಾಡಿ ಆ ಬಳಿಕ ಒಂದು ನಾವು ಕೃತಾರ್ಥರಾಗುವಂತದ್ದು. ಒಳ್ಳೆ ಸರಿ, ಆಗ್ಲಿ, ನೀವು ಕೊಡ್ತೀರಿ, ಪ್ರೀತಿಯಿಂದ ಕೊಡ್ತೀರಿ ಅಂತ ಆದ್ರೆ ಸ್ವೀಕರಿಸೋಣ ಸ್ವಾಮಿ. ಅದೆಲ್ಲ ನಾನು ನಮ್ಮ ನಾಡಿನಲ್ಲಿ ಇರುವಂತಹ ಸಾಮಾನ್ಯ ಪ್ರಜೆಯವರು, ಅವರಿಗೆ ನನ್ನ ಮೇಲೆ ಒಂದು ತಾಯಿ ಅನ್ನುವಂತ ಗೌರವ ಪ್ರೀತಿ ಉಂಟು. ಆದ್ರೆ ಹೆತ್ತ ಮಗನಿಗಿಂತಲೇ ಹೆಚ್ಚಿನದಾಗಿ ನೋಡಿಕೊಂಡೆ ಆ ಮರಿದ್ರೆ ನನ್ನ ಮೇಲೆ ಪ್ರೀತಿ ಇಡ್ಲಿಕ್ಕೆ ಬಲ್ಲ. ನನಗೆ ಹುಚ್ಚಿ ಎಂದು ಬಿಟ್ಟ ತಂಗಿ, 60 ಮೇಲೆ ಅರೆಮರುಳಿ ಎಂದು ಬಿಟ್ಟ ತಂಗಿ, ಏನ್ ಮಾಡುವುದಕ್ಕಾಗುತ್ತದೆ? ಸಮಾಧಾನ ಪಟ್ಟು ದುಃಖ ಪಡಲೇ ಬೇಕಾಗುತ್ತದಲ್ಲ. ಇವರೇ ಸಮಾಧಾನ ಮಾಡ್ತಾ, ನಿಮ್ಗೆ 60 ಇವರಿಗೆ 70. ನಿಮ್ಗೆ 60 ಅರೆಮರಳದ್ದು ಮಾತ್ರ ಹೇಳಿದ್ರು, ನನಗೆ 30 ಪೂರ್ಣ ಹುಚ್ಚ ಅಂತ ನನಗೆ ಕರೆದವರು ಇದ್ದಾರೆ. ಆದ್ರೂ ನಾನು ತಲೆ ಕಾಯಿಸಿಕೊಳ್ಳಿಲ್ಲ ತಂಗಿ. ಇವತ್ತವರೆಗೂ ಬದುಕಿದ್ದಾರೆ. ಹಾಗಲ್ಲ ಅಣ್ಣಯ್ಯ, ಅಲ್ಲ, ನಿತ್ಯ ಉಪವಾಸ ಇದ್ದಂತ ಒಬ್ಬನೊಬ್ಬ ಬಡವನಾದವನು ನಾನು ಹೊಟ್ಟೆಗೆ ಏನು ತಿನ್ಲಿಲ್ಲ, ಏನಾದ್ರೂ ಕೊಡಿ ಎನ್ನುವ ಹಾಗೆ ಕೈ ಚಾಚಿದ್ದಾನೆ. ಶ್ರೀಮಂತಿಕೆಯ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂತ ಒಬ್ಬನೊಬ್ಬ ವ್ಯಕ್ತಿ ಕೊನೆಯ ಕಾಲದಲ್ಲಿ ಒಂದು 4 ದಿವಸ ಅವನಿಗೆ ಊಟಕ್ಕೆ ಇಲ್ಲದೇ ಇದ್ರು. ಹೇಳಿಕೊಳ್ಳುವುದಕ್ಕಾಗುತ್ತದ ಹೇಳು. ಈಗ ಜನ ನಿನಗೆ ಹುಚ್ಚ ಹುಚ್ಚ ಅಂತ ಹೇಳಿದ್ರು, ಅದು ಸತ್ಯ ಅಲ್ಲದೇ ಇದ್ರೆ ನೀನು ಅದನ್ನು ಒಪ್ಪಿಕೊಂಡೆ ಯಾಕೆ ಹೇಳು? ಯಾಕೆ ಆ ಮೂರ್ಖ ಸರಿ ಮಾಡ್ಲಿಕ್ಕೆ ಆಗ್ತದೆ ಹೇಳುತ್ತೀನಿ. ನಾನೆಂತಹ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ನನಗೆ ಅರಿವಾಗುತ್ತಾ ಉಂಟು. ಯಾಕಮ್ಮ, ನಿಜವಾಗಿಯೂ ಭುವನೇಂದ್ರನನ್ನು ನಾನಿಷ್ಟು ಕಡೆಗಣಿಸಿ ಬಿಟ್ಟೆ. ಬಿಡು, ನಾನೇ ತಲೆ ಹಾಕೊಳ್ಳಿಲ್ಲ, ನೀ ಅಂತ ಚಿಂತೆ ಮಾಡೆಲ್ಲ ಯೋಚನೆ ಮಾಡ್ಬಿಡ್ತೀನಿ. ಯಾರು ದಾರಿ ಹೋಯ್ತಮ್ಮ? ಅದಕ್ಕೆ ಹೇಳು ಏನಿದ್ರು, ನಮ್ಮದ್ದೇ ನಮಗೆ, ಉಳಿದವರದ್ದಲ್ಲ. ಏನಿದ್ದರು ಪರರ ಮಕ್ಕಳು ಪರರದ್ದು, ನಾವು ಹೆಚ್ಚದ್ದೇ ನಮ್ಮದ್ದು. ಅವತ್ತೇ ನಿನಗೆ ಹೇಳಿದ್ದು. ಹೌದಾ? ತಪ್ಪು ತಪ್ಪಾಗಿ ಹೋಯ್ತು. ಇಳಿಸ್ಬೇಡಿ ಅಮ್ಮ, ಒಂದೇ ಸಾರಿ ಏಸಿ. ಇಲ್ಲಮ್ಮ, ಊಟವನ್ನು ಉಣ್ಣುವುದು ಯಾಕಾಗಿ? ದೇಹ ಪೋಷಣೆಗೋಸ್ಕರವಾಗಿ. ದೇಹ ಸಮಸ್ಥಿತಿಯಲ್ಲಿ ಉಂಟು ಅಂತಾದ್ರೆ ಮಾತ್ರವೇ ಬುದ್ಧಿ ಚಿತ್ತ ಎಲ್ಲವೂ ಸಮಸ್ಥಿತಿಯಲ್ಲಿ ಇರುತ್ತದೆ. ಹಾಗಾದ್ರೆ ಅನ್ನಪಾನಗಳಿಗೆ ಬೇಕಾಗುವಂತ ಹಾಲು ಬೇಡ ಮಕ್ಕಳು. ಮನಸ್ವಾಸ್ಥ್ಯವೇ ಕೆಟ್ಟು ಹೋಗಿದೆಯಂತೆ. ಈ ಮುದಿ ಜೀವಕ್ಕೆ ಯಾವ ಆಹಾರ ಯಾಕೆ ಬೇಕಾಗಿದೆ? ಹೇಳಬೇಡಿ, ನನ್ನ ಹುಟ್ಟು ಹಬ್ಬ. ಏನೋ ಬಡ ಬ್ರಾಹ್ಮಣ ತಂದು ಕೊಟ್ಟಿದ್ದಾನೆ ಹುಟ್ಟಿದ ಹಬ್ಬ ಅಂತ. ಅದಕ್ಕಾಗಿ ದಯವಿಟ್ಟು ನಿನ್ ನಿರಾಕರಿಸಿದ ಹೋದ ಅಂತ ಆದ್ರೆ ಆ ಬ್ರಾಹ್ಮಣನಿಗೆ ಬೇಸರ ಆಗ್ತದೆ. ಆದುದರಿಂದ ತಗೋತೀನಿ. ಸರಿ, ಇಷ್ಟು ಒತ್ತಾಯ ಮಾಡಿದ್ರೆ ಮತ್ತೆ ನಿನ್ ತಂದೆ ಬಿಸಿ ಮಾಡಿ ತರ್ಬೇಕೆ ಮಗ? ಫೋನೇಂದ್ರ ಹೀಗೆ ಬಾ. ಏನಮ್ಮ, ನಿಜವಾಗಿ ಆದ್ರೆ ನಾನು ಅನ್ಯಾಯ ಮಾಡಿ ಇನ್ನಂತಹ ತಪ್ಪನ್ನು ಮಾಡುವುದಿಲ್ಲ. ನಿನ್ನನ್ನು ಕಡೆಗಡಿಸುತ್ತಾ ಬಂದಿನಿ ಹೊರತು ನಿನಗೆ ಏನನ್ನು ನಾನು ಕೊಟ್ಟದ್ದಿಲ್ಲ. ಅಧಿಕಾರ ಕೊಡುವಾಗ ಕೂಡ ನಿನಗೆಲ್ಲ ನಿನಗೆ ಸಲ್ಲುವಂತದಲ್ಲ ಎನ್ನುವ ಹಾಗೆ ಹೇಳಿದ್ದೆ. ಆದ್ರೆ ಅಧಿಕಾರವನ್ನು ಬಿಟ್ಟುಕೊಟ್ಟ ನಾಟಕ ಮಾಡಿರುವ ಅಮ್ಮನೇಂದ್ರೆ ಅಂತ ದೂರ್ತಂತ ಗೊತ್ತಾಗಿದ್ದಾನೆ. ನಿಜವಾದ ನನ್ನ ಮಗ ನೀನು. ಇದು ತನಗೆ ಏನು ಕೊಡದಿರುವಂತ ತಾಯಿ, ಈಗ ನನ್ನ ಕೈಯಾರೆ ನಿನಗೆ ಹಾಲು. ಹುಟ್ಟು ಹಬ್ಬದ ಸಿಹಿ ತಿನ್ನುವ
ಇವತ್ತಲ್ಲ ನಾಳೆ ಯಾವುದು ನಾನು ಬಿದ್ದು ಹೋಗುವ ಮರ
ಆದ್ರೆ ನನ್ನ ಕೈಯಾರು ನನ್ನ ಮಗನಿಗೆ ನನ್ನ ಕತೆ ಹಾಳಾಗಲಿ ವಾಗ್ಮಿಗಳಾದಂತ ನನ್ನ ಭರವಸ ಸಾಯುವುದು ಬೇಡ, ನಮ್ಮಿಂದ ಅವನಿಗೆ ರಗಳೆಯೂ ಬೇಡ. ಹೋಗೋಣ.